ಕೊಡ್ತಾರಂತೆ ಈ ಬ್ಯಾಗಲ್ಲಿಲ್ಲ. 90 ರೂಪಾಯಿ ಇದ್ದಿದ್ದಾಗ 220 ರೂಪಾಯಿ ಹೋಗಿದೆ ಎಣ್ಣೆ. ಆ ಪಕಡನ್ನು ಮಾರಕ್ಕೂ ಆಯ್ತಾ ಇಲ್ಲ. ಇಂತ ಒಂದು ನೀಚ ಸರ್ಕಾರವನ್ನ, ಜನರ ವಿರೋಧಿ ಸರ್ಕಾರನ ತೆಗಿಬೇಕು, ಉಳಿಸಬೇಕು. ಈಗ ಎಲ್ಲ ಅಂಗಡಿಗಳು ಮನೆಗಳಿಗೆಲ್ಲ ವ್ಯವಹಾರ ಇಲ್ಲ. ಕಾರ್ಪೊರೇಷನ್ ಅಲ್ಲಿ ಟ್ಯಾಕ್ಸ್ ಅರ್ಧ ಮಾಡುದು, ಈಗ ಏನಾರು ನಡೀತಾ? ಎಲ್ಲ ಮನೇಲಿ ಕೊಂಡಿಸ್ತಿದ್ರಲ್ಲ ಜನನ, ಎಲ್ಲ ವ್ಯವಹಾರ ವಹಿವಾಟು ಎಲ್ಲ ನಿಂತೋಯ್ತು. ಎಲ್ಲ ಪಾಪ ಬೀದಿ ವ್ಯಾಪಾರ ಮಾಡೋನಿಗೂ ಇಲ್ಲ. ಹೂವ ನಾನು ಹೂವನ ಇಲ್ಲಿ ಎಲ್ಲ ಪಾಪ ಎಲ್ಲ ಹೂವ ಮಾರೋನು, ಹಣ್ಣು ಮಾರೋನು. ಆ ರೈತನು ಸತ್ತೋದ, ಕಾರ್ಮಿಕರು ಸತ್ತೋದ, ಉದ್ಯೋಗ ಕೊಡೋನು ಸತ್ತೋದ, ಉದ್ಯೋಗ ಮಾಡೋನು ಸತ್ತೋದ. ಯಾರ ಕಾರಣ ಇದಕ್ಕೆ? ಇವ್ರಿಗೆ ಉತ್ತರ ಹೇಳಬೇಕು. ಯಾವಾಗ ಹೇಳ್ತೀರಿ ನೀವು? ಮುಂದಕ್ಕೆ ಯಾವ ಎಲೆಕ್ಷನ್ ಬರಲಿ, ನಿಮ್ಗೆ ಆಸ್ತಿ ಈ ಅಸ್ತ. ಈ ಅಸ್ತ ಕಾಂಗ್ರೆಸ್ ಪಕ್ಷ ಎಷ್ಟು ಜನ ಮತ ಸಿಗ್ತಾರೆ, ಓಟ್ ಹಾಕಕ್ ಅವಕಾಶ ಸಿಗ್ತದೆ ಅಂತ ಕಾಯ್ತಾ ಇದ್ದೀನಿ. ನೀವೆಲ್ಲ ವಿದ್ಯಾವಂತರಿದ್ದೀರಿ, ಪ್ರಜ್ಞಾವಂತರಿದ್ದೀರಿ. ನಾನು ಇಲ್ಲಿ ಬಂದಿರುವಂತ ಎಲ್ಲ ಮತದಾರರು ಕೇಳ್ಕೊಳ್ಳೋದು ಇಷ್ಟೇ, ಒಬ್ಬೊಬ್ರು ಐದೈದು ಮನೆ ವಹಿಸ್ಕೊಳ್ಳಿ ನೀವು, ಒಬ್ಬೊಬ್ರು ಐದೈದು ಮನೆ ವಹಿಸ್ಕೊಂಡು ಎಲ್ಲರೂ ಕೂಡ ಮನವರಿಕೆ ಏನೋ ಮಾಡಿಕೊಂಡು ಮುಂದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು, ನಮ್ಮ ನಾಯಕರುಗಳು ಯಾರು ನಿಮ್ಮ ಮುಂದೆ ನಿಮ್ಮ ಸೇವೆಗೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ದಾರೆ, ಯಾವ ಅಧಿಕಾರ ಇಲ್ಲದೆ ಹೋದ್ರು ಕೂಡ ನಿಮ್ ಸೇವೆಯನ್ನ ಮಾಡ್ತಾ ಇದ್ದಾರೆ, ಅವ್ರನ್ನ ಗುರ್ಸ್ಕೊಂಡು ಉಳಿಸ್ಕೊಳ್ಳುವಂತ ಕೆಲಸ ತಾವು ಮಾಡಬೇಕು. ಈ ರಾಜ್ಯದಲ್ಲಿ ಆಡಳಿತ ನೋಡಿದಿರಿ, ಯಡಿಯೂರಪ್ಪನವ್ರನ್ನ ಇಳಿಸ್ಬಿಟ್ರು ಪಾಪ. ಅಮಿತ್ ಶಾ ಸಾಹೇಬ್ರು ಹೇಳ್ತಾರೆ, ಅವರು ಸ್ವಂತ ಇಚ್ಛೆ ಮೇಲೆ ಇಳಿದು ಬಿಟ್ರು ಅಂತ. ಸ್ವಂತ ಇಚ್ಛೆ ಮೇಲೆ ಇಳಿಯವರು ಯಾಕೆ ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ ಯಡಿಯೂರಪ್ಪನವ್ರೆ? ಹೇಳ್ಬೇಕಲ್ಲ ಇದನ್ನ. ರಾಜೀನಾಮೆ ಕೊಟ್ಟೆ ಅಂತ ಯಾಕೆ ಅಂತ ಹೇಳ್ಬೇಕಲ್ಲ ನೀವು, ಯಾಕೆ ಕಣ್ಣಲ್ಲಿ ನೀರಾಕಿದ್ರಿ ಅಂತ ಹೇಳ್ಬೇಕಲ್ಲ. ನಿಮ್ಮಲ್ಲಿ ಭ್ರಷ್ಟ ಆಡಳಿತ ಇತ್ತು ಅನ್ನೋದಕ್ಕೆ ಇದಕ್ಕಿನ್ನ ಏನ್ ಬೇಕು ಉದಾಹರಣೆ? ನಾವು ನಿಮ್ಮ ಆಂತರಿಕವಾದಂತ ವಿಚಾರಕ್ಕೆ ಚರ್ಚೆ ಮಾಡಕ್ ಹೋಗುದಿಲ್ಲ. ಆದ್ರೆ ರಾಜ್ಯ